ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜನ ನೋಡ್ತಾ ಇದ್ದೀರಾ ಮನುಷ್ಯ ಕನ್ನಡ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಹ್ಯಾಮ್ಸ್ಟರ್ ಕೊಂಬಟ್ಟದ್ದು ಇಂಪಾರ್ಟೆಂಟ್ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಚೀಟಿಂಗ್ ಈಸ್ ಬ್ಯಾಡ್ ಅಂತ ಕೊಟ್ಟರು, ಅವರೇ ಚೀಟ್ ಮಾಡಿದ್ರ, ಏನಾದರೂ ಸೀಸನ್ ಟೂಗೆ ಜಾಯ್ನ್ ಆಗಬೇಕೋ ಬೇಡವೋ, ವಿಡ್ರಾಲ್ ಮಾಡಿದವ್ರಿಗೆ ಯಾವಾಗ ವಿಡ್ರಾಲ್ ಬರುತ್ತೆ, ಎಷ್ಟು ಬರುತ್ತೆ, ಪ್ರತಿಯೊಂದನ್ನು ಕೂಡ ವಿಡಿಯೋದ್ರಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈ ಒಂದು ವಿಡಿಯೋ ನೋಡೋದ್ರಿಂದ ಬೇರೆ ಬೇರೆ ಬಾಟ್ಗೆಲ್ಲ ಜಾಯ್ನ್ ಆಗಿರ್ತೀರ, ಎಷ್ಟು ಸಿಗ್ಬೋದು ಬೇರೆ ಬಾಟ್ನಲ್ಲಿ, ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದ್ರಲ್ಲಿ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಮೊದಲೇದಾಗಿ ಇವಾಗ ನೀವು ನೋಡ್ಬೋದು, ನಿಮಗೆ ಹ್ಯಾಮ್ಸ್ಟರ್ ಕೊಂಬಟ್ನಲ್ಲಿ ನಿಮಗೂ ಕೂಡ ಇದೇ ರೀತಿಯೇ ತೋರಿಸ್ತಾ ಇರ್ಬೋದು. ಕೆಲವೊಬ್ಬರಿಗೆ 0 0 0 ಅಂತ ತೋರಿಸಿದೆ, ಅವ್ರು ಯಾರೂ ಕೂಡ ಕರೆಕ್ಟಾಗಿ ವರ್ಕ್ ಮಾಡಿಲ್ಲ, ಟಾಸ್ಕ್ ಕಂಪ್ಲೀಟ್ ಮಾಡಿಲ್ಲ, ಏನೂ ಕೂಡ ಮಾಡಿಲ್ಲ, ಸುಮ್ಮನೆ ನೀವು ಹ್ಯಾಮ್ಸ್ಟರ್ಗೆ ಜಾಯ್ನ್ ಆಗಿ ಬಿಟ್ಟಿದ್ರಿ. ಸೊ ಹಾಗಾಗಿ ನಿಮಗೆ 0 ಬಂದಿದೆ. ಇನ್ನು ಕೆಲವೊಬ್ಬರಿಗೆ 1 2 3 4 ಈ ಥರ ಎಲ್ಲ ಕಾಯಿನ್ ಸಿಕ್ಕಿದ್ದಾವೆ. ಇನ್ನು ಕೆಲವೊಬ್ಬರಿಗೆ 5000 10000 ಸಿಕ್ಕಿದೆ, 1000 2000 ಕೂಡ ಸಿಕ್ಕಿದೆ. ನನಗೂ ಕೂಡ ನೋಡ್ಬೋದು 1593 ಕಾಯಿನ್ ಸಿಕ್ಕಿದೆ. ನಿಮ್ಗೆ ಆಲ್ರೆಡಿ ಗೊತ್ತಿದ್ದಂಗೆ ನಂದು ಮಲ್ಟಿಪ್ಲೈ ಅಕೌಂಟ್ ನಾನು ಯೂಸ್ ಮಾಡಿದ್ದೆ ಅಂತ ಹೇಳಿದ್ದೆ, ನಿಮಗೂ ಕೂಡ ಹೇಳ್ಕೊಟ್ಟಿದ್ದೆ ಮಲ್ಟಿಪ್ಲೈ ಅಕೌಂಟ್ನ ಯೂಸ್ ಮಾಡ್ಕೊರಿ ಅಂತ ಈ ಪ್ರತಿಯೊಂದು ವಿಡಿಯೋದ್ರಲ್ಲೂ. ಇವಾಗ ನನ್ನ ಮೇನ್ ಅಕೌಂಟ್ನಲ್ಲೇ ರೆಫರ್ ಕೂಡ ಮಾಡಿದ್ದಕ್ಕೆ ನನಗೆ 257 ಸಿಕ್ಕಿದೆ, ನಿಮಗೆ ಸಿಕ್ಕಿದೆ ಇರ್ಬೋದು, ನನಗೆ ರೆಫರ್ ಆಗಿದ್ದಕ್ಕೆ ನನಗೊಂದು ಸ್ವಲ್ಪ ಜಾಸ್ತಿ ಸಿಕ್ಕಿದೆ 257. ಇನ್ನೂ ಜಾಸ್ತಿ ಯಾರೆಲ್ಲ ರೆಫರ್ ಮಾಡಿದರೆ ಅವರಿಗೆ 1000 2000 ಈ ಥರನೂ ಕೂಡ ಸಿಕ್ಕಿದೆ. ಓಕೆ, ಅದೇ ರೀತಿ ಇವಾಗ ನಾನು ನಿಮಗೆ ಒಂದೊಂದಾಗೆ ತಿಳಿಸ್ಕೊಡ್ತೀನಿ, ಯಾವ ಥರ ಕೊಟ್ಟರು ನನಗೆ ಎಷ್ಟು ಗೊತ್ತಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ. ಪ್ರಾಫಿಟ್ ಪರ್ ಅವರ್ ನೀವೆಲ್ಲರೂ ಕೂಡ ಮಾಡಿದ್ರಿ, 1 ಮಿಲಿಯನ್ಗೆ ಅವರು 200 ಈ ರೀತಿಯಾಗಿ ಕೊಟ್ಟಿದ್ದಾರೆ, ನನ್ನ ಹತ್ರ 5 ಮಿಲಿಯನ್ ಇದ್ದಿದ್ದಕ್ಕೆ 5 ಮಿಲಿಯನ್ ಮೇಲಿತ್ತು. ಸೊ ಅದರಿಂದ ಆಗಿ ನನಗೆ 1010 ಕಾಯಿನ್ ಸಿಕ್ಕಿದೆ. ಅಂದರೆ ನೀವು ತಿಳ್ಕೊಂಬಿಡಿ, 1 ಮಿಲಿಯನ್ ನೀವು ಪ್ರಾಫಿಟ್ ಪರ್ ಅವರ್ ಮಾಡಿದರೆ ನಿಮಗೆ 200 ಪಾಯಿಂಟ್ಸ್ ಕೊಡ್ತಾಯಿದ್ರು. ಫುಲ್ ವೇಸ್ಟ್ ಅನ್ಬೋದು, ವರ್ಸ್ಟ್ ಅನ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಪ್ರತಿಯೊಬ್ಬರು ಕೂಡ ಮನೆಯಲ್ಲೇ ಕುತ್ಕೊಂಡು ಫ್ರೀಯಾಗಿ ವರ್ಕ್ ಮಾಡ್ಬೋದು ಅಂದ್ಕೊಂಡು, ಪ್ರತಿದಿನ ನನಗೆ ವಾಯ್ಸ್ಯಾಟ್ನಲ್ಲೆಲ್ಲ ಬಂದ ದಿನ ಎಲ್ಲ ನೀವು ಎಲ್ಲ ಕೇಳ್ತಾ ಇದ್ದಿದ್ದೇನು, ಹ್ಯಾಮ್ಸ್ಟರ್ನಲ್ಲಿ ಏನು ಬ್ರೋ ಒಂದು 15 20 ಸಾವಿರ ಬರುತ್ತಾ, 50 ಸಾವಿರ ಬರುತ್ತಾ, 1 ಲಕ್ಷ ಬರುತ್ತಾ, ಇನ್ಸ್ಟಾದ್ರಲ್ಲಿ ನೋಡಿದ್ರೆ ಈ ಥರ ಎಲ್ಲ ಹಾಕ್ತಾ ಇದ್ದಾರೆ, ಬೈಕ್ ತೊಗೋಬೋದು, ಕಾರ್ ತೊಗೋಬೋದು ಅಂತ ತುಂಬ ಅಂದರೆ ತುಂಬ ಜನ ಕೇಳಿದ್ರಿ. ನನಗೂ ಕೂಡ ತುಂಬಾ ಬೇಜಾರಾಗ್ತಾ ಇದೆ, ಯಾಕಂದರೆ 3 ತಿಂಗಳಿಂದ ಅಂದರೆ ಹೆಚ್ಚು ಕಡಿಮೆ ಒಂದು 4 ತಿಂಗಳಿಂದನೇ ಕರೆಕ್ಟಾಗಿ ಹ್ಯಾಮ್ಸ್ಟರ್ ವರ್ಕ್ ಮಾಡ್ತಾ ಇರೋದು. 100 ದಿನದ ಮೇಲಾಯಿತು, ನೀವು ಓಪನ್ ಮಾಡಿದಾಗ ನಿಮ್ಮ ಮೆಮೊರೀಸ್ನಲ್ಲೇ ಗೊತ್ತಾಗ್ಬಿಡುತ್ತೆ, 100 ದಿನದ ಮೇಲಾಯಿತು ಈ ಒಂದು ಹ್ಯಾಮ್ಸ್ಟರ್ ಅಕೌಂಟ್ನ ಓಪನ್ ಮಾಡಿಕೊಂಡು. ಆದರೂ ಕೂಡ ಇದರಲ್ಲಿ ಈ ರೀತಿಯಾಗಿ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಕಲ್ಲ, ವರ್ಸ್ಟ್ ಅನ್ಬೋದು ಈ ಒಂದು ಪ್ರಾಜೆಕ್ಟ್. ಓಕೆ, ನೋಡ್ಬೋದು ಇವರು ಪ್ರಾಫಿಟ್ ಪರ್ ಅವರ್ನ, ಓಕೆ ಒಂದು 200 ಕೊಡೋ ಬದಲು ಒಂದು 500 ಪಾಯಿಂಟ್ಸ್ ಆದರೂ ಕೊಟ್ಟಿದ್ರೆ ಒಂದು ಸ್ವಲ್ಪ ಬೆಸ್ಟ್ ಅನ್ಬೋದಿತ್ತು. ಬಟ್ ಅಷ್ಟೆಲ್ಲ ಕಷ್ಟಪಟ್ಟು ದಿನ ಕಾರ್ಡ್ನ ಅಪ್ಗ್ರೇಡ್ ಮಾಡ್ಕೊಂಡಿದ್ದಕ್ಕೂ ಪ್ರಯೋಜನ ಇಲ್ಲ, ವೇಸ್ಟ್. ನೆಕ್ಸ್ಟ್ ನೋಡ್ಬೋದು ಅರ್ನ್ ಟಾಸ್ಕ್ ಅಂತ ಇದೆ. ಅರ್ನ್ ಟಾಸ್ಕ್ ಬಂದು ನೀವು ಡೈಲಿ ಕೊಂಬೋ, ಡೈಲಿ ಚಿಪ್ಪರು, ಮತ್ತು ಡೈಲಿ ಚೆಕ್ಕಿನ ಯಾವ ಥರ ಮಾಡಿದಿರೋ ಅದ್ರ ಮೇಲೆ ಕೊಟ್ಟಿದ್ದಾರೆ. ನನಗೆ ಕೇವಲ 5 ಪಾಯಿಂಟ್ ಸಿಕ್ಕಿದೆ, ರೆಫರ್ ಮಾಡೋದ್ರಿಂದ ಇದರಲ್ಲಿ ಜಾಸ್ತಿ ಸಿಕ್ಕಿದೆ. ಅಂದರೆ 5 ಪಟ್ಟು ಕೊಟ್ಟಿದ್ದಾರೆ, ನೀವು 100 ರೆಫರ್ ಮಾಡಿದ್ರೆ ಇಷ್ಟು ಪಾಯಿಂಟ್ಸು, 200 ರೆಫರ್ ಮಾಡಿದ್ರೆ ಇಷ್ಟು ಪಾಯಿಂಟ್ಸು, ಈ ರೀತಿಯಾಗಿ ಕೊಟ್ಟಿದ್ದಾರೆ. ನನಗೆ 257 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅನ್ಬೋದು. ಅದು ಬಿಟ್ಟರೆ ಕೆಳಗಡೆ ನೋಡ್ಬೋದು ಅಚೀವ್ಮೆಂಟ್, ಅಚೀವ್ಮೆಂಟ್ನಲ್ಲಿ ನನಗೆ 167 ಪಾಯಿಂಟ್ಸ್ ಸಿಕ್ಕಿದೆ. ನಿಮಗೂ ಕೂಡ ಎಷ್ಟು ಸಿಕ್ಕಿದೆ ಅಂತ ಕಮೆಂಟ್ ಮಾಡಿರಿ, ಎಲ್ಲದರಲ್ಲೂ ಕೂಡ ಎಷ್ಟು ಸಿಕ್ಕಿದೆ ಅಂತ ಕಮೆಂಟ್ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಟೋಟಲ್ ನಿಮಗೆ ವಿಡ್ರಾಲ್ ಎಷ್ಟು ಬರ್ತಾ ಇದೆ ಅದನ್ನು ಕಮೆಂಟ್ ಮಾಡಿರಿ, ನಾನು ನಿಮಗೆ ವಿಡಿಯೋದ್ರಲ್ಲಿ ಹೇಳ್ತೀನಿ ಎಷ್ಟು ಕೆಚ್ಚು ಸಿಗುತ್ತೆ, ಎಷ್ಟು ಪಾಯಿಂಟಿಗೆ ಎಷ್ಟು ರೂಪಾಯಿ ಬರುತ್ತೆ ಎಲ್ಲನೂ ಕೂಡ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ಕೀನ್ಯನ ತುಂಬ ಜನ ಏನು ಮಾಡಿದಾರೆ, ಕೀನಲ್ಲಿ ಎಲ್ಲರಿಗೂ ಒಂದು 2000 3000 ಎಲ್ಲ ಸಿಕ್ಕಿದೆ. ಅದು ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ಅದನ್ನು ಕೂಡ ಲೈವಾಗಿ ತೋರಿಸ್ತೀನಿ ನಿಮಗೆ. ತುಂಬ ಜನ ಬಾಟ್ ಎಲ್ಲ ಯೂಸ್ ಮಾಡಿದ್ರಿ, ನಾನು ಹೇಳಿದ್ದೆ ಬಾಟ್ ಎಲ್ಲ ಯೂಸ್ ಮಾಡಬೇಡ್ರಿ, ಚೀಟಿಂಗ್ ಈಸ್ ಬ್ಯಾಡ್ ಅಂತ ಬಂದಿದೆ ಅಲ್ವಾ. ಸೊ ಬ್ಯಾನ್ ಕೂಡ ಆಗಿತ್ತು ಕೆಲವೊಬ್ಬರದ್ದು, ಬ್ಯಾನ್ ಆದವ್ದೇನೋ ಬ್ಯಾನ್ ಆಗೋಯಿತು, ಬಟ್ ಚೀಟಿಂಗ್ ಈಸ್ ಬ್ಯಾಡ್ ಅಂತ ಬಂದವ್ರದ್ದು ಕೂಡ ಅನ್ಬ್ಯಾನ್ ಆಗಿದೆ. ಹೌದು, ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್, ಗುಡ್ ನ್ಯೂಸ್ ಅಂತ ಅಂದರೂ ಬ್ಯಾಡ್ ನ್ಯೂಸೇ, ಬಟ್ ಆದರೂ ನಿಮಗೊಂದು ಗುಡ್ ನ್ಯೂಸ್, ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಅಮೌಂಟ್ ಬರ್ತಾ ಇದೆ. ಚೀಟಿಂಗ್ ಈಸ್ ಬ್ಯಾಡ್ ಅಂತ ಬಂದಿತ್ತಲ್ವ ನಿಮಗೆ ಈ ಥರ ನೋಡ್ಬೋದು, ಚೀಟಿಂಗ್ ಈಸ್ ಬ್ಯಾಡ್ ಅಂತ ಬಂದಿತ್ತು ಈ ಸೀಸನ್ನು. ಬಟ್ ಇವಾಗ ಏನಾಗಿದೆ ಅಂದರೆ, ಚೀಟಿಂಗ್ ಈಸ್ ಬ್ಯಾಡ್ ಅಂತ ಹೋಗಿ ನೀವು ಕೂಡ ಏನಾಗಿದ್ದೀರಾ ಅಂದರೆ, ಏರ್ಡ್ರಾಪ್ಗೆ ಎಲಿಜಿಬಲ್ ಆಗಿದ್ದೀರಾ. ನೀವು ಕೂಡ ಏನು ಮಾಡ್ಬೋದು ಅಂದರೆ, ಇವಾಗ ಏರ್ಡ್ರಾಪ್ನಿಂದ ಅಮೌಂಟ್ನ ತೊಗೋಬೋದು. ನಿಮಗೂ ಏನಾಗುತ್ತೆ ಅಂದರೆ, ಇದರಲ್ಲಿ ನಿಮ್ಗೆ ಎಷ್ಟು ಪಾಯಿಂಟ್ಸ್ ತೋರಿಸ್ತಿರುತ್ತಲ್ಲ ಅಷ್ಟು ಪಾಯಿಂಟ್ಸ್ ನೀವು ಕೂಡ ವಿಡ್ರಾಲ್ನ ಮಾಡ್ಕೊತೀರ. ಓಕೆ, ಗೊತ್ತಾಯ್ತಲ್ಲ, ಚೀಟಿಂಗ್ ಈಸ್ ಬ್ಯಾಡ್ ಅಂತ ಬಂದರೂ ಕೂಡ ಇವಾಗ ಎಲ್ರಿಗೂ ಕೂಡ ಅನ್ಬ್ಯಾನ್ ಆಗ್ತಾ ಇದೆ. ಸೊ ನೀವು ಕೂಡ ವಿಡ್ರಾಲ್ನ ಮಾಡ್ಕೋಬೋದು. ಒಂದು ವೇಳೆ ಇವಾಗೂ ಕೂಡ ಚೀಟಿಂಗ್ ಈಸ್ ಬ್ಯಾಡ್ ಅಂತ ಇದ್ದರೆ ವೇಟ್ ಮಾಡಿ, ನಿಮಗೂ ಕೂಡ ಆಪ್ಷನ್ ಬರುತ್ತೆ. ಓಕೆ, ಇವಾಗ ತುಂಬ ಜನ ಏನು ಮಾಡಿಬಿಟ್ಟಿದ್ದೀರಾ ಅಂದರೆ, ವಿಡ್ರಾಲ್ನ ಏನೋ ಮಾಡಿಬಿಟ್ಟಿದ್ದೀರಾ, ಬಟ್ ಇನ್ನೂ ಕೆಲವೊಬ್ಬರು ವಿಡ್ರಾಲ್ನೇ ಮಾಡಿಲ್ಲ. ವಿಡ್ರಾಲ್ ಮಾಡಿದ್ದವರು ನೀವು ಏನು ಮಾಡ್ಬೋದು, ಡೈರೆಕ್ಟ್ ಕ್ಲೈಮ್ ಮುಖಾಂತರ ವಿಡ್ರಾಲ್ನ ಮಾಡ್ಬೋದು. ಇನ್ನು 95 ಅವರ್ ಇದೆ, ಅದ್ರ ಬಗ್ಗೆ ನಾನು ನಿಮಗೆ ಆಮೇಲೆ ಅಪ್ಡೇಟಾಗಿ ಕೊಡ್ತೀನಿ ಟೆಲಿಗ್ರಾಮ್ನಲ್ಲಿ. ಇವಾಗ ಪ್ರತಿಯೊಬ್ಬರು ಕೂಡ ಏನು ಮಾಡಿ, ವಿಡಿಯೋ ನೋಡ್ತಾ ಇದ್ರಲ್ಲ, ಪ್ರತಿಯೊಬ್ಬರು ಕೂಡ ನೀವು ಏನು ಮಾಡಿ ಅಂದರೆ, ವಿಡ್ರಾಲ್ಗೆ ಬನ್ನಿ. ವಿಡ್ರಾಲ್ಗೆ ಬಂದು ನೀವು ಯಾವ ಎಕ್ಸ್ಚೇಂಜಿಗೆ ವಿಡ್ರಾ ಮಾಡಿದಿರಲ್ಲ ಅವರು ಇದ್ರ ಮೇಲೆ ಕ್ಲಿಕ್ ಕೊಟ್ಟು ನಂತರ ನೋಡ್ಬೋದು, ಇಲ್ಲಿ ನಮಗೆ ತೋರಿಸ್ತಾ ಇದ್ದಾರಲ್ವ ಡೆಪಾಸಿಟ್ ಎಷ್ಟಾಗುತ್ತೆ ಅಂತ. ಇದು ಬಂದು ನನಗೆ ಬೈಬಿಟ್ಗೆ ರಿಸೀವ್ ಆಗುತ್ತೆ, ಯಾವಾಗ ರಿಸೀವ್ ಆಗುತ್ತೆ ಎಲ್ಲ ಇಲ್ಲಿ ಡೀಟೇಲ್ಸ್ ಇದೆ, ಇದನ್ನೆಲ್ಲ ನೋಡ್ಕೊಳ್ರಿ. ನೋಡ್ತಾ ಇರ್ಬೋದು 1593 ಕಾಯಿನ್ನ ನನಗೇನು ಮಾಡ್ತಾ ಇದ್ದಾರೆ ಅಂದರೆ, ಇವರು ಕೊಡ್ತಾ ಇದ್ದಾರೆ.
ನೀವು ಕೂಡ ಮರಿದೆ ವಿಡಿಯೋಗೆ ಕಮೆಂಟ್ ಮಾಡಿ, ನಿಮಗೆ ಎಷ್ಟು ಪಾಯಿಂಟ್ ಸಿಗ್ತಾ ಇದೆ ಅಂತ ಮರಿದೆ ಎಲ್ಲರೂ ಕೂಡ ವಿಡಿಯೋಗೆ ಕಮೆಂಟ್ ಮಾಡಿರಿ. ನನಗೂ ಗೊತ್ತಿದೆ ಎಲ್ರಿಗೂ ಕೂಡ ಬೇಜಾರಾಗ್ತಾ ಇದೆ, ನನಗೂ ಕೂಡ ಬೇಜಾರಾಗಿದೆ. ಹ್ಯಾಮ್ಸ್ಟರ್ ದೊಡ್ಡ ಸ್ಕ್ಯಾಮೇ ಆಯ್ತು ಅನ್ಬೋದು. ಯಾಕೆ ಸ್ಕ್ಯಾಮು ಅಂತ ಇದ್ದೀನಿ ಅಂದರೆ, ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟೋ ಜನ ಪ್ರಾಫಿಟ್ ಪರವರಾಗಲಿ ಎಲ್ಲೂ ಕೂಡ ಮಾಡಿದರೆ ಟ್ಯಾಪ್ ಮಾಡಿದ್ರೆ ಸಾಕು ಅಮೌಂಟ್ ಬರುತ್ತೆ ಅಂತ ಹೇಳ್ತಿದ್ದವರು, ನೋಡಿದ್ರೆ ಇನ್ವೆಂಟ್ ಆ್ಯಂಡ್ ಅರ್ನಿಂದ ಜಾಸ್ತಿ ಪಾಯಿಂಟ್ಸ್ನ ಕೊಡ್ತಾ ಇದ್ದಾರೆ. ಯಾರೆಲ್ಲ ಜಾಸ್ತಿ ರೆಫರ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಕ್ರಿಯೇಟರ್ಸು 50,000 ಮತ್ತು 10,000 20,000 ಈ ಥರ ಎಲ್ಲ ರೆಫರ್ ಮಾಡಿದಾರಲ್ಲ, ಅವ್ರು ಮಾತ್ರ 20,000, 30,000, 40,000 ಪಾಯಿಂಟ್ಸ್ನೆಲ್ಲ ತೊಗೊಂಡಿದ್ದಾರೆ. ಹೆಚ್ಚು ಕಡಿಮೆ ಇದೇನಾದರೂ ಕಾಯಿನ್ 1 ರೂಪಾಯಿಗಳು ಇಷ್ಟಿಂಗಾದರೆ ಅವ್ರಿಗೆ 1 ರೂಪಾಯಿ ಸಿಗುತ್ತೆ ಅಂತ. ಇವಾಗ ನಿಮ್ಮ ಹತ್ರ 1,593 ಇತ್ತು ಅಂದ್ಕೊಳ್ಳಿ, ಇಲ್ಲ ಜಾಸ್ತಿ ಇರಲಿ ಹೆಚ್ಚು ಕಡಿಮೆ ಇರಲಿ, ಈಗ ನನ್ನ ಹತ್ರ 1,593 ಇದೆ ಅಲ್ವಾ, ಸೊ 1 ರೂಪಾಯಿಗಳು ಇಷ್ಟಿಂಗ್ ಆದರೂ ನನಗೆ 1,593 ಸಿಗುತ್ತೆ. 50 ಪೈಸೆಗಳು ಇಷ್ಟಿಂಗ್ ಆದರೆ ಅದರದ್ದು ಅರ್ಧ ಸಿಗುತ್ತೆ, ಅದೇ ಏನಾದರೂ 25 ಪೈಸೆ ಆದರೆ ಇನ್ನೂ ಅದರ ಅರ್ಧ ಸಿಗುತ್ತೆ. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡ್ರಿ. ನಾನು ಅಂದಾಜು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 1 ರೂಪಾಯಿಗೆ ಲಿಸ್ಟಿಂಗ್ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಬಟ್ ಹೇಳೋಕ್ಕಾಗಲ್ಲ ಇವರ ಒಂದು ಏನಿದೆ ಅಂತ ಮೈಂಡ್ ಸೆಟ್ ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ. ಸೊ ಇವಾಗ ಹ್ಯಾಮ್ಸ್ಟರ್ದವರು ಇದೇ ಥರ ಮಾಡಬೇಕು ಅಂತ ನಿರ್ಧಾರನೇ ಮಾಡಿದ್ರು ಅಂದ್ಕೊತೀನಿ. ಸೊ ಮೊದಲೆಲ್ಲ ಪ್ರಾಫಿಟ್ ಪರ್ ಅವರ್ ಇಂಪಾರ್ಟೆಂಟು, ಟ್ಯಾಪ್ ಮಾಡಿದ್ರೆ ಸಾಕು ಅಮೌಂಟ್ ಬರುತ್ತೆ, ಸೊ ಈ ಥರ ಎಲ್ಲ ಹೇಳ್ತಾ ಇದ್ರು. ಬಟ್ ಆಮೇಲೆ ನೋಡಿದ್ರೆ ಸಡನ್ಲಿ ಟಾಸ್ಕು ಗೇಮು ಎಲ್ಲನೂ ಕೂಡ ಕೊಟ್ಟರು. ಇವಾಗ ನಾನು ಹೇಳೋದೇನೆಂದರೆ ಪ್ರತಿಯೊಬ್ಬರಿಗೂ ಕೂಡ ಸೀಸನ್ 2 ಯಾರೂ ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲ ಬ್ರೋ ನಾನು ಮಾಡ್ತೀನಿ, ನನಗೆ ನಂಬಿಕೆ ಇದೆ, ಸೀಸನ್ 1 ಏನೂ ಕೊಡಲಿಲ್ಲ, ಸೀಸನ್ 2 ಕೊಡ್ತಾರೆ. ಸೊ ಈ ಥರ ಇದ್ದರೆ ಮಾಡಿರಿ. ನಾನು ಮೊದಲೇ ಹೇಳಿದ್ದೆ ಪ್ರತಿಯೊಬ್ಬರಿಗೂ ಕೂಡ ಯಾರೂ ಕೂಡ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾವ ಬಾಟ್ನಲ್ಲೂ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಬೇಡಿ. ಇವಾಗೂ ಹೇಳ್ತಾ ಇದ್ದೀನಿ, ನಾನೇ ನಿಮಗೆ ಬಾಟ್ ಕಳಿಸ್ತಾ ಇದ್ದೀನಿ. ನೀವು ಅನ್ಬೋದು ಬ್ರೋ ನೀವೇ ಬಾಟ್ ಕಳಿಸ್ತೀರಾ, ನೀವೇ ಈ ಥರ ಹೇಳ್ತಿರಲ್ಲ ಅಂತ, ಬಾಟ್ಗಳನ್ನ ನಾನೇ ಕಳಿಸ್ತಾ ಇದ್ದೀನಿ. ಆದರೆ ಯಾರೂ ಕೂಡ ಅದರಲ್ಲಿ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ಟೂಡೆಂಟ್ಸ್ ಆಗಲಿ ಅಥವಾ ನೀವು ಏನಾದರೂ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅಂಥವರೆಲ್ಲ ಟೈಮ್ನ ಸ್ಪೆಂಡ್ ಮಾಡಬೇಡಿ. ಯಾರೆಲ್ಲ ಮನೇಲಿರ್ತೀರಾ, ಫ್ರೀ ಟೈಮ್ ಇರ್ತೀರಾ, ಆ ಟೈಮ್ನಲ್ಲೆಲ್ಲ ಕೆಲಸ ಮಾಡ್ಬೋದು, ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಬಟ್ ಅಷ್ಟೆಲ್ಲ ಕೆಲಸ ಮಾಡಿದ್ರು ಹ್ಯಾಮ್ಸ್ಟರ್ ಏನೂ ಸಿಗಲಿಲ್ಲ. ಅದೇ ಡಾಗ್ ನೋಡಿರಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಸೊ ಆದರೆ ಹ್ಯಾಮ್ಸ್ಟರ್ನಲ್ಲಿ ಕೊಡಲಿಲ್ಲ. ನೋಡ್ಬೋದು ಯೂಸರ್ಸ್ ಕೂಡ ಎಷ್ಟೋ ಜನ ತೊಗೊಂಡಿದ್ದಾರೆ, ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು. ಕೆಲವೊಬ್ರಿಗೆಲ್ಲ ಕೀನಲ್ಲಿ ಜಾಸ್ತಿ ಸಿಕ್ಕಿದೆ, ನೀವು ನೋಡ್ಬೋದು ಕೀನಲ್ಲಿ ಜಾಸ್ತಿ ಸಿಕ್ಕಿದೆ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಎಷ್ಟೋ ಜನ ಏನು ಮಾಡಿದ್ದಾರೆ, ಬಾಟ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡ್ಬೋದು, 300 ಕಾಯಿನ್ ಸಿಕ್ಕಿದೆ, ಇವ್ರಿಗೂ ಕೂಡ 900 ಸಿಕ್ಕಿದೆ. 900 ಎಲ್ಲ ಹೆಂಗೆ ಸಿಕ್ಕಿದೆ ಅಂದರೆ, ಅವ್ರು ಗೇಮ್ ಪ್ಲೇ ಮಾಡಿಲ್ಲ, ಕೇವಲ ಏನು ಮಾಡಿದರೆ ಟೆಕ್ನಿಕ್ ಯೂಸ್ ಮಾಡಿದರೆ, ಬಾಟ್ನ ಯೂಸ್ ಮಾಡಿದರೆ. ಬಾಟ್ ಯೂಸ್ ಮಾಡೋದ್ರಿಂದ ನಿಮಗೆ ಆಲ್ರೆಡಿ ಹೇಳಿದ್ದೆ, ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ಸು ಸಿಗ್ತಿತ್ತು. ಬಟ್ ಆದರೆ ಇಲ್ಲಿ ಎಕ್ಸ್ಟ್ರಾ ಪಾಯಿಂಟ್ ಸಿಗುತ್ತೆ ಅಂತಲೇ ನಾವು ಬಾಟ್ನ ಯೂಸ್ ಮಾಡೋಕ್ಕೆ ಹೋಗಿದ್ರೆ ಬ್ಯಾನ್ ಕೂಡ ಆಗ್ತಿತ್ತು. ಇವ್ರು ದೊಡ್ಡ ಸ್ಕ್ಯಾಮೇ ಮಾಡಿಬಿಟ್ರು. ಏನು ಮಾಡಿದ್ರು, ಬ್ಯಾನ್ ಮಾಡಿದವ್ರದ್ದೆಲ್ಲ ಮತ್ತೆ ಅನ್ಬ್ಯಾನ್ ಮಾಡಿದ್ರು. ಸೊ ಇದರಿಂದ ಏನಾಯಿತು ಅಂದರೆ, ಇವಾಗ ಹ್ಯಾಮ್ಸ್ಟರ್ ಬಿಗ್ ಸ್ಕ್ಯಾಮ್ ಅಂತಲೇ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನಾನು ಕೂಡ ಹೇಳ್ತೀನಿ ದೊಡ್ಡ ಸ್ಕ್ಯಾಮ್ ಮಾಡಿದ್ರು. ಸ್ಕ್ಯಾಮ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಅಮೌಂಟ್ ಸಿಗಲ್ಲ ಅಂತಲ್ಲ, ಇಷ್ಟು ದಿನ ಮಾಡಿದ್ದಕ್ಕೆ ಎಷ್ಟೋ ಒಂದು ಸ್ವಲ್ಪ ಸಿಕ್ಕಿದೆ. ಇವಾಗ ಇವ್ರಿಗೆ ನೋಡಿ 3,271 ಸಿಕ್ಕಿದೆ ಅಲ್ವಾ, ಸೊ ಇಷ್ಟನ್ನ ಇವ್ರಿವಾಗ ಏನು ಮಾಡ್ಬೋದು, ಅಮೌಂಟ್ನ ವಿಡ್ರಾ ಮಾಡ್ಕೋಬೋದು. ಆದರೆ ಇವರು ಬಾಟ್ ಎಲ್ಲ ಯೂಸ್ ಮಾಡಿದ್ರು, ಆದರೂ ಕೂಡ ಇವ್ರಿಗೆ ಪೇಮೆಂಟ್ ಸಿಗ್ತಾ ಇದೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಎಷ್ಟೋ ಜನದ್ದು ಬ್ಯಾನ್ ಆಗಿ ಅವ್ರದ್ದು ಅನ್ಬ್ಯಾನ್ ಕೂಡ ಆಯಿತು. ಬಟ್ ಇವಾಗ ಸೀಸನ್ 2 ಮಾಡಬೇಕಾ ಮಾಡಬಾರ್ದ ಅಂತ ನಿಮ್ಮದು ಫೈನಲ್ ಡಿಸಿಷನ್ ಇದ್ದರೆ, ನಾನು ಹೇಳೋದೇನೆಂದರೆ ಸೀಸನ್ 2 ಮಾಡೋಕ್ಕೆ ಹೋಗ್ಬೇಡ್ರಿ. ಸೀಸನ್ 2 ಮಾಡ್ತೀನಿ ಅಂತ ಇದ್ದರು, ಹ್ಯಾಮ್ಸ್ಟಾರ್ ಲಿಸ್ಟಿಂಗ್ ಆಗಲಿ, ಎಷ್ಟು ಕೊಡ್ತಾರೆ ಏನು ನೋಡಿಕೊಂಡು ಆಮೇಲೆ ನಾನೇ ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ನ ಮನಷ್ಟ ಕನ್ನಡ ಟೆಲಿಗ್ರಾಮ್ನಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಆಗಿತ್ತು, ಇದ್ರ ಬಗ್ಗೆ ತಿಳಿಸ್ಬೇಕು ಅಂತಲೇ ವಿಡಿಯೋ ಮಾಡಬಾರ್ದು ಅಂತಲೇ ಇತ್ತು. ಆಲ್ರೆಡಿ ಹೇಳಬೇಕು ಅಂದರೆ, ನಾನು ನಿನ್ನೆ ವಿಡಿಯೋ ಮಾಡಿಬಿಟ್ಟಿದ್ದೆ, ನಿಮಗೆ ತೋರಿಸ್ತೀನಿ ನೋಡಿಬೇಕಂದ್ರೆ, ನಾನು ನಿನ್ನೆ ಇದ್ರದ್ದು ವಿಡಿಯೋ ಮಾಡಿ ಆಲ್ರೆಡಿ ತಂಬ್ಲೈನ್ ಕೂಡ ಮಾಡಿಟ್ಟಿದ್ದೆ, ಚೀಟಿಂಗ್ ಇಸ್ ಬ್ಯಾಡ್ ಬಂದರೆ ಏನು ಮಾಡಬೇಕು ಮತ್ತೆ ಮಾಡೋಕ್ಕಾಗಲ್ವಾ ಈ ಥರ ಎಲ್ಲ ಮಾಡಿ 7 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತಲೂ ಕೂಡ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. ವಿಡಿಯೋ ಎಡಿಟಿಂಗ್ ಕೂಡ ಆಗಿತ್ತು, ಬಟ್ ಆದರೆ ಇವಾಗ ಆ ವಿಡಿಯೋನ ಡಿಲೀಟ್ ಮಾಡಬೇಕಾಯಿತು, ಯಾಕಂದರೆ ಚೀಟಿಂಗ್ ಇಸ್ ಬ್ಯಾಡ್ ಅಂತ ಬಂದವ್ರದ್ದೆಲ್ಲ ಅನ್ಬ್ಯಾನ್ ಕೂಡ ಆಯಿತು. ಇವಾಗ ಅವರು ಕೂಡ ವಿಡ್ರಾವಲ್ ಮಾಡ್ತಾಯಿದ್ರೆ, ಬಟ್ ಏನು ಪ್ರಯೋಜನ, ಏನೂ ಕೂಡ ಇದರಿಂದ ಲಾಭನೇ ಆಗಲಿಲ್ಲ. ಅದೇ ಡಾಗು ನೋಟ್ ಕಾಯಿನ್ ಎಲ್ಲ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಬಿಗ್ ಪ್ರಾಫಿಟ್ ಆಗ್ತಿತ್ತು. ಹ್ಯಾಮ್ಸ್ಟರ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಕೂಡ ವೇಸ್ಟ್ ಅನಿಸ್ತಾ ಇದೆ ನನಗೆ. ನಿಮಗೆ ಏನನಿಸುತ್ತೆ, ಮರಿದೆ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟಾದರೆ ಮರಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರದ್ದು ಬಾಟ್ಗಳನ್ನ ತಿಳಿಸ್ತೀನಿ ಅಲ್ಲೋ ಗೊತ್ತಿಲ್ಲ, ಬರ್ತೇ ನಿಮಗೆ ಏರ್ಡ್ರಾಪ್ಗಳನ್ನೆಲ್ಲ ತಿಳಿಸ್ಬೇಕು ಅಂತ ಪ್ಲ್ಯಾನಿಂಗ್ ಇದೆ. ಟೆಸ್ಟ್ನೆಟ್ ಏರ್ಡ್ರಾಪು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅರ್ಥ ಆಗಲಿಲ್ಲ ಅಂದರೂ ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ, ನಿಮ್ಗೆ ಎಲ್ರಿಗೂ ಕೂಡ ತಿಳಿಸ್ಕೊಡ್ತೀನಿ. ಅರ್ನಿಂಗ್ ಕೂಡ ನೀವು ಮಾಡ್ಕೋಬೋದು, ಯಾವ ಥರ ಏನು ಪ್ರತಿಯೊಂದೂ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಹ್ಯಾಮ್ಸ್ಟರ್ ಈ ಥರದ್ದೇ ಬಾಟ್ಗಳು ಬೇಕು ಅಂದರೆ ನಮ್ಮ ಚಾನಲ್ನ ಅನ್ಸಬ್ಸ್ಕ್ರೈಬ್ ಆಗಿಬಿಡ್ರಿ. ಇಲ್ಲ ಟೆಸ್ಟ್ನೆಟ್ಟು ಏರ್ಡ್ರಾಪು ಪ್ರತಿಯೊಂದೂ ಕೂಡ ಮಾಡ್ತೀನಿ, ಬೇರೆ ಬೇರೆ ಲೂಟ್ಸ್ ಕೂಡ ಮಾಡ್ತೀನಿ ಅಂತ ಇದ್ದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲಂದರೆ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿಡ್ದು ಸಿಗ್ತೀನಿ. ಜಯ ಆಂಜನೇಯ.